ಟೈಟಲ್ ಮೂಲಕವೇ ಒಂದು ಹೊಸ ರೀತಿಯಂಥ ಕುತೂಹಲವನ್ನು ಸೃಷ್ಟಿಸಿರುವಂಥದ್ದು ಡೈರೆಕ್ಟರ್ ಸ್ಪೆಷಲ್ ಅನ್ನುವಂಥದ್ದು. ಆದರೆ ಇಲ್ಲಿ ಈಗ ಒಂದು ಕುತೂಹಲ ಏನಂತ ಹೇಳಿದ್ರೆ, ಡೈರೆಕ್ಟರ್ ಸ್ಪೆಷಲ್ ಅಂದರೆ ಈ ಹಿಂದೆ ಅವರ ಹಾಡುಗಳು ಸಿನಿಮಾಗಳಲ್ಲಿರುವಂಥ ಹಾಡುಗಳು ತುಂಬ ಅಂದರೆ ಕತೆಗೆ ಪೂರಕವಾಗಿರ್ತಾ ಇತ್ತು. ಆದರೆ ಈ ಬಾರಿ ಒಂದು ಐಟಮ್ ಸಾಂಗನ್ನು ಮಾಡ್ತಾ ಇದ್ದಾರೆ ಅವ್ರ ಸಿನಿಮಾದಲ್ಲಿ. ಯಾಕೆ ಗುರುಪ್ರಸಾದ್ ಅವರು ಮೊದಲ ಬಾರಿಗೆ ಇಂಥ ಐಟಮ್ ಸಾಂಗನ್ನು ಮಾಡುವಂಥ ಸಾಹಸಕ್ಕೆ ಯಾಕೆ ಕೈ ಹಾಕಿದರು? ಇಂಥ ಕುತೂಹಲಕ್ಕೆ ಪ್ರಶ್ನೆ ನಮ್ಮ ಇಂಥ ಕುತೂಹಲದ ಪ್ರಶ್ನೆ ನಮ್ಮ ಹತ್ರ ಇದೆ. ಈಗ ಗುರುಪ್ರಸಾದ್ ಅವರು ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ತಾರೆ, ಏನಿದು ಇದ್ರ ಹಿನ್ನೆಲೆ ಏನು, ಬನ್ನಿ ಅವ್ರನ್ನೇ ಕೇಳೋಣ. ಗುರುಜಿ ನಮಸ್ತೆ. ನಮಸ್ತೆ ಅಶೋಕ್. ನನಗೆ ಈಗಿನೇ ಹೇಳ್ತಾ ಇದ್ದೆ ನಾನು, ನನಗೆ ಒಂದು ಕುತೂಹಲ, ಗುರುಪ್ರಸಾದ್ ಅವರು ಸಿನಿಮಾ ಮಾಡೋ ಸ್ಟೈಲೇ ಬೇರೆ. ಅವ್ರ ಸಿನಿಮಾದಲ್ಲಿ ಐಟಮ್ ಸಾಂಗ್ ಬರೋಕ್ಕೆ ಸಾಧ್ಯತೆಯೇ ಇಲ್ಲ ಅನ್ನುವಂಥದ್ದು ಒಂದು ಚಿತ್ರರಂಗದಲ್ಲಿ ಎಲ್ರಿಗೂ ಇದ್ದಂಥ ಒಂದು ಪ್ರಶ್ನೆ. ಸೊ ಆದರೆ ಮೊದಲ ಬಾರಿಗೆ ನೀವು ಐಟಮ್ ಸಾಂಗನ್ನು ಮಾಡ್ತಾ ಇದ್ದೀರಿ, ಯಾಕೆ ಐಟಮ್ ಸಾಂಗ್ ಬೇಕಾಗಿತ್ತಾ ಅಂತ? ಇದು ಆ್ಯಕ್ಚುಲಿ ಒಂದು ಈ ಕಥೆಗೆ ಕಥೆ ಡಿಮ್ಯಾಂಡ್ ಮಾಡುತ್ತೆ ಆ ಥರದ ಒಂದು ಜಾಗನ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತದೆ. ಓಕೆ, ಆ ಕಥೆಗೆ ಪೂರಕತೆ ಇರೋದ್ರಿಂದನೇ ಇವೆಲ್ಲವನ್ನು ನಾನು ತಂದಿಟ್ಟಿರೋದು. ನಾನು ಬರೀ ಒಂದು ಐಟಮ್ ಸಾಂಗ್ ಅಂತ ಕರೆಯೋಕ್ಕೆ ಕಾನ್ಸೆಪ್ಟ್ ಸಾಂಗ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನನ್ನ ಹಾಡುಗಳು ವಿಶೇಷವಾಗಿರ್ಬೇಕು. ಈಗ ಮಠದಲ್ಲಿ ತಪ್ಪು ಮಾಡಿದವರು ಯಾರು ಅವರೇನೋ ಒಂದು ಸಾಂಗ್ನ, ಅದು ರೀಚಬಿಲಿಟಿ, ಅದು ಎಲ್ಲ ತಪ್ಪು ಮಾಡಿದವರ ರಾಷ್ಟ್ರಗೀತೆ ಆಗಬೇಕು ಅಂತ. ಸ್ಕೂಲಲ್ಲಿ ಮೇಸ್ಟ್ ಹೊಡೆದ್ರೆ ಅವ್ನು ಹುಡುಗ ಆಡಬೇಕು, ತಪ್ಪು ಮಾಡಿದವರು ಯಾರು ಅವರೇ, ತಪ್ಪೇ ಮಾಡಿದ್ರೆ ಎಲ್ಲವರೇ ಸರ್, ನೀವು ತಪ್ಪು ಮಾಡಿದ್ರೆ ಬಿಟ್ಬಿಡಿ ಸರ್, ನಾನು ಹಾಗಿರಬೇಕು. ಹಾಗಾದರೆ ಪ್ರಪಂಚವ ದೇವರು ಮಾಡಿರೋ ಬಾರು ಕುಡುಕರ ರಾಷ್ಟ್ರಗೀತೆ ಆಗಬೇಕು ಅಂತ. ಸರ್ಕಾರ ಎಣ್ಣೆಯನ್ನು ಮಾರೋದ್ರಿಂದ ಕುಡುಕರ ವಲಯನ ಅವ್ರು ಗೌರವಿಸಿದೆ ಅಂತಾನೆ, ಅವ್ರ ಆಸೆಯನ್ನು ಒಪ್ಕೊಂಡಿದ್ದಾರೆ ಅಂತಾನೆ. ಸೊ ಅವರೆಲ್ಲರ ಇಷ್ಟಪಡುವಂತಹ ಒಂದು ಹಾಡು ಗುಣಗುಸ್ ಒಂದು ಹಾಡಾಗಬೇಕಂತೇಳಿ ತುಂಬ ಡೀಸೆಂಟ್ ಆಗಿ ಪ್ರಾಜೆಕ್ಟ್ ಮಾಡೋದು. ಅದನ್ನು ವೀಣಾ ಭಟ್ ಅವ್ರ ಕೈಲಿ ಇದು ಮಾಡಿಸ್ತೀವಿ, ಎಂ ಡಿ ಪಲ್ಲವಿ ಹಾಡಿದ್ರು ಅದನ್ನು. ಎಲ್ಲೂ ಅದು ಅಸಹ್ಯಕರವಾದ ಥರ ಪ್ರಾಜೆಕ್ಟ್ ಆಗಬಾರ್ದು ಅಂತೇಳಿ ಹಾಡು ತುಂಬ ಪಾಪ್ಯುಲರ್ ಆಯಿತು. ಅದು ನಂತರದ ಹಂತದಲ್ಲಿ ಯುವಶಕ್ತಿಯ ರಾಷ್ಟ್ರಗೀತೆ ಮಾಡಬೇಕು ಒಂದು ಅಂತ ಹೇಳಿ ಇದೊಂದು ಪ್ಲ್ಯಾನ್ ಇತ್ತು ಈ ಹಾಡಿಗೆ. ಹಾಗಾಗಿ ಇಷ್ಟೆಲ್ಲ ಕಾರಣಗಳಿಂದ ಹಾಡಲ್ಲಿ ಬಂದು ಕೂತಿರುವಂಥದ್ದು. ಓಕೆ, ಬಹುಶಃ ಈ ಥರದ ಆಲೋಚನೆಗಳು ಗುರುಪ್ರಸಾದ್ಗೆ ಮಾತ್ರ ಬರೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಥ್ಯಾಂಕ್ಸ್, ಒಬ್ಬರಿಗೆ ಬರುತ್ತಲ್ಲ ಅಂತ ಎಲ್ಲರೂ ಬರಲಿ ಅನ್ನೋ ಪ್ರಾರ್ಥನೆ ಇದೆ. ಕಣ್ಣಲ್ಲೇ ಎಷ್ಟೊತ್ತು ನೆಕ್ತೀಯ, ಸನ್ನೆಲೆ ಎಷ್ಟೊಂದು ಕೊಲ್ತೀಯ, ಮನಸ್ಸಲ್ಲೇ ತಿಂತಿದ್ರೆ ಮಂಡಿಗೆ, ತಣಿಯಲ್ಲ ತಣಿಯೋಲ್ಲ ಗುಂಡಿಗೆ, ಕಳಚಯ್ಯ ಸಂಕೋಚತ್ಕೊಂಡಿ ಕೊಂಡಿ ತೊಂದರ ಕಾಲೋ ಪಲಕಿರಂಡಿ. ಈಗ ನಾವು ನೋಡಿದ್ವಿ ಈ ಸಾಂಗ್ ಚಂಪಾಕಲಿ ಹಾಡು, ಈ ಹಾಡಿನಲ್ಲಿರುವಂತಹ ಲಿರಿಕ್ಸ್ ಇದೆಲ್ಲ ತುಂಬಾ ಬೋಲ್ಡ್ ಆಗಿರುವಂತಹ ಬರಹಗಳು, ಅಂದ್ರೆ ಪದ ಪ್ರಯೋಗ ತುಂಬಾ ಬೋಲ್ಡ್ ಆಗಿದೆ. ಮಾಧ್ಯಮದಲ್ಲಿ ಆದಂತ ಏನು ನ್ಯೂಸ್ಗಳನ್ನ ತೋರಿಸಿದ್ರು ಅದನ್ನೆಲ್ಲ ಇಟ್ಕೊಂಡು ಲಿರಿಕ್ಸ್ ಬರೆದ್ರ. ಈ ಥಾಟ್ ಬಂದಿದ್ದೀಯಾ, ಯಾಕೆ, ಹೇಗೆ ಅಂತ? ಏನಂದ್ರೆ ಈ ಹಾಡನ್ನು ಎಸ್ಪೆಷಲಿ ತುಂಬ ಚೆನ್ನಾಗಿ ಮೂಡ್ ಬರಬೇಕಿದೆ ಅಂತ ಹೇಳಿ. ಮತ್ತು ಇನ್ನೊಂದು ಎಲ್ಲ ನನಗೆ ಕೆಣಕೋರು, ನೀವು ಒಂದು ಸಿಂಪಲ್ ಸ್ಟೈಲಲ್ಲಿ ಮಾಡ್ತೀರಿ ನೀವು ಟೆಕ್ನಿಕಲಿ ಅಂತ ನಾನು ಹೇಳ್ತೀನಲ್ಲ, ಯಾ ಟೆಕ್ನಿಕಲಿ ಅಂದರೆ ಕ್ಯಾಮ್ರಾ ಅಲ್ಲ ಆಡಿಸೋ ಟೆಕ್ನಿಕಾಲಿಟಿ ಅಲ್ಲ, ಒಂದೇ ಒಂದು ಮನೇಲಿ ಎರಡೇ ಎರಡು ಜಾಗದಲ್ಲಿ ಮಂಜುನಾಥನ ಮಾಡೋದು, ನಾವು 2 ಗಂಟೆ ಆಡಿಯನ್ಸ್ನ 2.5 ಗಂಟೆ ಆಡಿಯನ್ಸ್ನ ಥಿಯೇಟರ್ ಕೂರಿಸೋದ್ನಲ್ಲ, ಅದು ಟೆಕ್ನಿಕಾಲಿಟಿ. ಹೌದು, ಅದು ತಾಂತ್ರಿಕತೆ, ಅದು ತಂತ್ರಜ್ಞಾನ ಶಕ್ತಿ, ಅದು ಮಾತುಗಳಲ್ಲಿ ಹಿಡಿದಿಡುವಂಥ ಶಕ್ತಿ ಅದು. ಸೊ ಅದು ಟೆಕ್ನಿಕಾಲಿಟಿ. ಕ್ಯಾಮ್ರಾ ಜಿಮ್ಮಿ ಜಿಪ್ಪು ಹಾಕಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಹೀರೋ ಕಾಲ್ ಕೆಳಗಿಂದೆಲ್ಲ ಬಂದು ಮುಖದ ಮೇಲೆ ಬಂದು ಅವೆಲ್ಲ ಟೆಕ್ನಿಕಾಲಿಟಿ ಅಲ್ಲ. ಇಲ್ಲದ್ರೆ ಆ ಥರ ಕ್ಯಾಮ್ರಾ ಓಡಾಡಿದ ಸಿನಿಮಾ ಎಲ್ಲ ದೊಡ್ಡ ಮಟ್ಟ ಯಶಸ್ಸು ಆಗಬೇಕಿತ್ತು. ಹಾಂ, ಸೊ ನೀವು ಯಾವುದೋ ಒಂದು ಫಾರ್ಮೆಟ್ನ ಗುರ್ಸ್ಕೊಂಡಿದ್ದೀರಿ ಅಂತ ಅದೇ ಫಾರ್ಮೆಟ್ ಇಟ್ಕೊಂಡು ಸುತ್ತಾ ಇದ್ದೀರಿ. ಹಾಗಲ್ಲ, ನಾನು ನಿಂತರೆ ಒಂದು ಎಲ್ಲ ಐಟಮ್ ಸಾಂಗ್ಗಳು ಬರ್ತಾ ಇದೆಯಲ್ಲ ಈಗ ಅದರ ತಲೆ ಮೇಲೆ ಹುಡುಗಿಯಂಥ ಒಂದು ಐಟಮ್ ಸಾಂಗ್ ಮಾಡಿ ತೋರಿಸಬಲ್ಲೆ ಅನ್ನೋದಕ್ಕೆ ಉತ್ತರವಾಗಿ ಕೂಡ ಈ ಹಾಡನ್ನು ರೂಪಿಸಿದ್ದೀನಿ ನಾನು. ಗಾಂಧಿಗಿರಿ ಯಾವಾಗಿಂದ ಶುರು ಮಾಡಿದ್ದೀನಿ? ಗಾಂಧಿಗಿರಿ ಅಂದರೆ ಪೂಜಾ ಗಾಂಧಿ ಪಾಪ ಒಳ್ಳೆಯ ಕಲಾವಿದೆ, ಯಾಕೆ ಸುಮ್ಮನೆ ಬೋಲ್ಡ್, ಶಿ ಇಸ್ ಬೋಲ್ಡ್, ಶಿ ಅಕ್ಸೆಪ್ಟ್, ಶಿ ಲಿಸನ್ ಟು ದ ಪ್ರಪೋಸಲ್. ನೋಡಮ್ಮ ಈ ಥರ ಇದೆ, ಹೀಗಿದೆ ಸಾಂಗ್ನ, ಈ ಥರ ಪ್ರೊಜೆಕ್ಟ್ ಮಾಡಿದ್ರೆ ಇಷ್ಟು ರೀಚಬಿಲಿಟಿ ಇರುತ್ತೆ, ಇಫ್ ಯು ಕ್ಯಾನ್ ಪರ್ಫಾರ್ಮ್ ಆಸ್ ಎ ಡ್ಯಾನ್ಸರ್. ನಮಗಿದ್ರೆ ನಾನು ನೋಡ್ತೀನಿ, ವಲ್ಗರಂಗ ಪ್ರೊಜೆಕ್ಟ್ ಮಾಡಲ್ಲ, ಯಾಕಂದರೆ ಫ್ಯಾಮಿಲಿ ಆಡಿಯನ್ಸ್ ಬರಬೇಕು ನನ್ನ ಸಿನಿಮಾಗೆ. ಖಂಡಿತ. ಯಾರೋ ಒಬ್ರು ಕೇಳಿದ್ರು ವೈ ಪೂಜಾ ಗಾಂಧಿ ಅಂತ, ಟು ಅಟ್ರಾಕ್ಟ್ ಗಾಂಧಿ ಕ್ಲಾಸ್ ಅಂತೀನಿ ನಾನು. ಮತ್ತು ಎಲ್ರಿಗೂ ರೀಚಬಿಲಿಟಿ, ಆಮೇಲೆ ಶೀಸ್ ಅವಳು ಆಕೆ ಮುಂಗಾರು ಮಳೆಯಲ್ಲಿ ಅದು ಅದ್ಭುತವಾದ ಬಿಸ್ನೆಸ್ ಮಾಡಿದಂಥ ಸಿನಿಮಾ, ಮನೆ ಮನೆಗೂ ಆಕೆ ಹೆಸರು ಗೊತ್ತು, ಮತ್ತು ಆಕೆ ಒಳ್ಳೆ ಕಲಾವಿದೆ ಕೂಡ. ಸೊ ಹಾಗೆಲ್ಲ ಇದ್ದಿದ್ದರಿಂದ ಪೂಜಾ ಗಾಂಧಿನ ಇದು ಮಾಡಿ ಗಾಂಧಿಗಿರಿಗೆ ಇಳಿಬೇಕಾಯಿತು, ಯಾಕಂದರೆ ನಾವು ಇರೋದು ಗಾಂಧಿನಗರದಲ್ಲಲ್ಲ. ಸೊ ಗಾಂಧಿಗಿರಿ, ಪೂಜಾ ಗಾಂಧಿ ಮತ್ತು ಗಾಂಧಿನಗರ, ಖಂಡಿತ ಮೂರಕ್ಕೂ ತುಂಬ ಲಿಂಕ್ ಇದೆ ಅನ್ಸುತ್ತೆ. ಪೂಜಾ ಗಾಂಧಿ ಕಳೆದ 5 ವರ್ಷಗಳಿಂದ ಚಿತ್ರ ಗಾಂಧಿನಗರದಲ್ಲಿದ್ದಾರೆ. ಹೌದು, ನನ್ನ ಯಾರೋ ಕೇಳಿದ್ರು ಪೂಜಾ ಗಾಂಧಿ ಅವರು ಯಾಕೆ ದಂಡುಪಾಳ್ಯ ಎಫೆಕ್ಟಾ ಅಂತ, ಇಲ್ಲ ಇಲ್ಲ ಇದು ಗಂಡುಪಾಳ್ಯ ಎಫೆಕ್ಟ್ ಅಂತ. ಈಚೆಗೆ ಪದವಿನ ಕಳ್ಕೊಂಡ್ರು ಆಸಗೆ.
ಅಂದರೆ ನಿಮ್ಮ ಸಿನಿಮಾದಲ್ಲಿ ಗ್ಲಾಮರ್ ಇರುತ್ತೆ, ಗ್ಲಾಮರ್ ಕಡಿಮೆ ಇರುತ್ತೆ ಅಂತ. ಬಟ್ ಆದರೆ ಫಸ್ಟ್ ಟೈಮ್ ನಿಮ್ಮ ಸಿನಿಮಾದಲ್ಲಿ ಒಂದು ಗ್ಲಾಮರ್ ರಸ್ ಆದಂಥ ಒಂದು ಸಾಂಗು ಇರ್ಬೋದು ಅಥವಾ ಗ್ಲಾಮರನ್ನು ಅಳವಡಿಸ್ತಾ ಇದ್ರ ಸಿನಿಮಾದಲ್ಲಿ, ಗ್ಲಾಮರ್ ತೋರಿಸ್ತಾ ಇದ್ರ ಹೇಗೆ ಅಂತ. ನನ್ನ ಚಿತ್ರಗಳಲ್ಲಿ ಇಂಟೆಲೆಕ್ಚುಯಲ್ ಆಗಿ ಮತ್ತು ಡೈಲಾಗ್ ವೈಸ್ ಒಂದಷ್ಟು ಆಟ ಆಡ್ತಿದ್ದೆ. ಈಗ ಇನ್ನೊಂದು ಮುಂದಕ್ಕೆ ಹೋಗೋಣ ಅಂತ, ಶೃಂಗಾರ ರಸನ ಒಂಚೂರು ಅಳಿಸೋಣ ಅಂತ, ತಪ್ಪೇನು ಅಂತ. ಬಟ್ ಎಲ್ಲ ಹೀರೋ ಚಿತ್ರಗಳಲ್ಲೂ ಶೃಂಗಾರ ಅನ್ನೋದು ಅಂಶ ಇದ್ದೇ ಇರುತ್ತೆ. ನಾನು ಅದನ್ನು ಅಷ್ಟು ಡೀಪಾಗಿ ಹೋಗಿ ಟಚ್ ಮಾಡಿರಲಿಲ್ಲ, ನಾನು ತುಂಬ ಸೂಕ್ಷ್ಮವಾಗಿ ಅಟೆಂಡ್ ಮಾಡಿದ್ದೆ. ಈಗ ಸ್ವಲ್ಪ ಬೋಲ್ಡಾಗಿ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಿನಿಮಾಗಳಲ್ಲಿ ಸ್ಟಾರ್ಗಳಿರೋಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ. ಮುಂದೆ ಏನಾದರೂ ದೊಡ್ಡ ಸ್ಟಾರ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋ? ನನಗೆ ನಿಜವಾಗಿ ಸ್ವತಂತ್ರ ಕೊಟ್ಟು ಹೇಳಿದ್ರೆ ನಾನು ಹೀರೋಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋ ಯಾವ ಬಯಕೆಗಳು ಇಲ್ಲ. ನಾನು ನನ್ನ ಬರವಣಿಗೆಯ ಮೇಲೆ ಹೊಸಬರನ್ನ ಇಟ್ಕೊಂಡು, ಕಲಾವಿದರನ್ನ ಇಟ್ಕೊಂಡು, ರಂಗಣರು ಅಂತ ಕಲಾವಿದರು ಇವ್ರನ್ನ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ. ಬಟ್ ಒಂದಿಬ್ಬರ ಮೇಲೆ ಕಣ್ಣಿದೆ ನನಗಂತೂ. ಶಿವಣ್ಣಂದು ಒಂದು ಫಿಲ್ಮ್ ಮಾಡಬೇಕು ಅಂತ ಆಸೆ ಇದೆ. ಅದೇನೋ ಒಂದು ಒಳಗೆ ತುಂಬ ದಿನದಿಂದ ಇರುವಂಥ, ನಾನು ರಾಜ್ಕುಮಾರ್ ದೊಡ್ಡ ಅಭಿಮಾನಿಯಾಗಿ, ಪುನೀತ್ ಅವ್ರದ್ದು ಮಾಡಬೇಕು ಅಂತಿದೆ, ರಾಘಣ್ಣ ಅವ್ರದ್ದು ಮಾಡಬೇಕು ಅಂತ ಇದೆ, ಅವ್ರ ಜೊತೆ ಮಾತುಕತೆ ಕೂಡ ಆಗಿದೆ, ಈಗ ನಡೀತಾ ಇದೆ ಚರ್ಚೆ ಅಂತೆಲ್ಲ ಅವ್ರ ಫ್ಯಾಮಿಲಿ ಜೊತೆ. ನನಗೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಸುದೀಪ್ ಬಗ್ಗೆ ಅತೀವಾದ ಗೌರವ ಇದೆ ನನಗೆ. ಆತನ ಇತ್ತೀಚಿನ ಚಿತ್ರಗಳು ರಣ್ ಇರಬಹುದು, ಈಗ ಅವರ ಪರ್ಫಾರ್ಮೆನ್ಸ್ ಇರಬಹುದು, ಹ್ಯಾಟ್ಸ್ ಆಫ್ ಫೇಮಸ್. ನಮ್ಮ ಕನ್ನಡ ಹುಡುಗ ಅದೆಲ್ಲ ಹೋಗಿ ಸಾಧಿಸ್ಕೊಂಬರ್ತಾರೆ ಅಂತಂದರೆ ತುಂಬ ಖುಷಿ ಇದೆ. ಅಂತಹ ಕಲಾವಿದರು ಸಿಕ್ಕರೆ ಮುಂದೊಂದು ದಿನ ಮಾಡಿದ್ರು ಮಾಡಬಹುದು ಗೊತ್ತಿಲ್ಲ, ಬಟ್ ಒಂದಷ್ಟು ಚಿತ್ರಗಳು ನನ್ನ ಸ್ಟೈಲಲ್ಲೇ ಹೋಗೋಣ ಅಂತ ನನ್ನ ಉದ್ದೇಶ. ಸೊ ಗುರುಪ್ರಸಾದ್ ಅವರೇ ಚಿತ್ರರಂಗಕ್ಕೆ ಬರುವಂತಹ ನಿರ್ದೇಶಕರಿಗೆ, ಹೊಸ ನಿರ್ದೇಶಕರಿಗೆ ಗುರುಪದೇಶ ಏನು ಅಂತ? ದೊಡ್ಡ ಮಾತು, ಬಟ್ ಗುರುಪದೇಶ ಅನ್ನೋ ದೊಡ್ಡ ಮಾತು. ಬಟ್ ಒಂದಂತೂ ಇದೆ ಏನಂದರೆ, ಸ್ಕ್ರಿಪ್ಟ್ ಮಾಡೋದು ಕಲ್ತ್ಕೊಳ್ಳಿ ಫಸ್ಟು ಅಂತ. ಓಕೆ, ನಮ್ಮ ಕೈಲಿ ಒಂದು ಅದ್ಭುತವಾದ ಸ್ಕ್ರಿಪ್ಟ್ ಇದ್ದರೆ ಹೀರೋಗಳ ಅವಶ್ಯಕತೆ ಬರಲ್ಲ, ಬಜೆಟ್ ಅವಶ್ಯಕತೆ ಬರಲ್ಲ, ಯಾವ ಅವಶ್ಯಕತೆಯೂ ಬರಲ್ಲ. ಸ್ಕ್ರಿಪ್ಟ್ ಇಲ್ಲದೆ ಕೆಟ್ಟ ಸ್ಕ್ರಿಪ್ಟ್ಗಳನ್ನ ಮಾಡ್ಕೊಂಡು ಅದಕ್ಕೆ ವ್ಯಾಕರಣ ಇರಲ್ಲ, ನಾನು ಬರೆದಿದ್ದೇ ಸೀನು, ನಾನು ಬರೆದಿದ್ದೇ ಡೈಲಾಗು, ನಾನು ಮಾಡಿದ್ದೇ ಸಾಂಗು, ಈ ಧೋರಣೆಯಲ್ಲಿ ಹೋದರೆ ಜನ ನೋಡಲ್ಲ, ನಿಮ್ಮ ಭವಿಷ್ಯಗಳು ಹಾಳಾಗೋಗುತ್ತೆ. ಸೊ ಸ್ಕ್ರಿಪ್ಟಲ್ಲಿ ಒಂದು ಗ್ರಾಮರ್ ಅಂತ ಇರುತ್ತೆ, ಅದನ್ನು ಡಿಕೋಡ್ ಮಾಡಿ ಕೂತ್ಕೊಂಡು ಅಂತ. ನಾನು ಆಲ್ಮೋಸ್ಟ್ 23-24 ವರ್ಷದಿಂದ ಆ ಕೆಲಸ ಮಾಡಿದ್ದೀನಿ. ಒಂದು ಸಿನಿಮಾ ನೋಡಿದ್ರೆ ಅದು ಯಾಕೆ ವರ್ಕ್ ಆಗುತ್ತೆ ಅಂತ ಹೇಳಿ ಅದನ್ನು ಡಿಕೋಡ್ ಮಾಡಬೇಕು ನಾವು. ಓಕೆ, ಸೊ ಆ ಡಿಕೋಡ್ ಮಾಡುವಂಥ ಪ್ರಯತ್ನ ಪ್ರತಿಯೊಬ್ಬ ಸಿನಿಮಾ ವಿದ್ಯಾರ್ಥಿದು ಆಗಬೇಕು ಅಂಥೇಳಿ. ಆಗ ಆತ ಒಂದು ಪ್ರಬಲವಾದ ಚಿತ್ರವನ್ನು ಕಟ್ಕೊಡ್ಬಲ್ಲ, ಎಂಟರ್ಟೈನರ್ನ ಕಟ್ಕೊಡ್ಬಲ್ಲ, ಒಳ್ಳೆಯ ಚಿತ್ರಗಳನ್ನ ಕಟ್ಕೊಡ್ಬಲ್ಲ. ಆಮೇಲೆ ಗೆದ್ದಿರೋ ಎಲ್ಲ ಚಿತ್ರಗಳು ಸ್ಕ್ರಿಪ್ಟ್ ಮತ್ತು ನಿರ್ದೇಶಕನಿಂದ. ಖಂಡಿತವಾಗಿ ಹೀರೋ ಅದಕ್ಕೆ ರೂಪದರ್ಶಿ ಆಗಿರ್ತಾನಷ್ಟೇ, ಮಾಡೆಲ್ ಆಗಿರ್ತಾನಷ್ಟೇ. ಕಣ್ಣಲ್ಲೇ ಎಷ್ಟೊತ್ತು ನೆಕ್ತೀಯ, ಸನ್ನೆಲೆ ಎಷ್ಟೊಂದು ಕೊಲ್ತೀಯ. ಯೋಗರಾಜ್ ಭಟ್ ಮತ್ತೆ ಸೂರಿ ಅವರಿಬ್ಬರ ಜೊತೆ ನಿಮ್ಮ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರುತ್ತೆ ಅನ್ನುವಂಥದ್ದು ಸುದ್ದಿ ಇದೆ. ಸೊ ಐ ಥಿಂಕ್ ಅದೊಂದು ಸಿನಿಮಾ ಏನಾದ್ರು ಸ್ಟಾರ್ಟ್ ಆದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಟರ್ನಿಂಗ್ ಅಂತಲೇ ಅನ್ಬೋದು, ಟರ್ನಿಂಗ್ ಪಾಯಿಂಟ್ ಅಂತ. ಇಲ್ಲ, ಖಂಡಿತವಾಗಿ ಒಂದು ಮಾತುಕತೆ ಒಂದು ಹಂತದಲ್ಲಾಗಿದೆ ಮತ್ತು ಇನ್ನೊಂದು ಹಂತದಲ್ಲಿ ಆಗಬೇಕಿದೆ. ನನ್ನ ಸಿನಿಮಾ ಕೆಲಸಗಳಿಂದಾಗಿ ನಾನು ಸ್ವಲ್ಪ ದೂರ ಉಳಿದೆ, ಅದನ್ನು ಮೀಟಿಂಗ್ ಮುಗಿಸೋಕ್ಕಾಗಲ್ಲ, ಈಗ ಮಾಡ್ತೀನಿ ಅದು, ನೆಕ್ಸ್ಟ್ ಇದಾಗುತ್ತೆ, ನಮ್ಮ ಸಿನಿಮಾ ಕಾಪಿ ರೆಡಿ ಆಗ್ತಿದ್ದ ಹಾಗೆ. ಏನಂದರೆ ಅವರು ಭಟ್ರು ಅವರದೇ ಆದ ಒಂದಷ್ಟು ಕಲ್ಪನೆ ಧೋರಣೆಗಳು ಇಟ್ಕೊಂಡಿರುವಂಥ ನಿರ್ದೇಶಕರು. ಸೂರ್ಯ ಅವ್ರದೇ ಆದ ಪ್ರಯತ್ನಗಳಿರುವಂಥವ್ರು, ನಾನು ಒಂದೇ ಆದ ಪ್ರಯತ್ನಗಳಿದೆ. ಮೂರು ಜನ ಹತ್ರ ಒಂದೊಂದು ಸ್ಟ್ರೆಂತ್ಗಳಿದೆ, ಆ ಸ್ಟ್ರೆಂತ್ಗಳೆಲ್ಲ ಸೇರಿ ಯಾಕೊಂದು ಅದ್ಭುತ ಚಿತ್ರ ಮಾಡಬಾರ್ದು ಅಂತ ಹೇಳಿ. ಸೊ ಅದೊಂದು ತುಂಬ ಪಾಸಿಟಿವ್ ಆದಂಥ ಒಂದು ಪ್ರಪೋಸಲ್ಲು ಮತ್ತು ಆಫರು. ಮೂರು ಜನ ಸೇರಿ ಕೂತು ಈಗ ಕಥೆ ಸಂಭಾಷಣೆ ಈ ವಿಭಾಗದಲ್ಲಿ ನಾನು ತುಂಬ ತಲೆ ಕೆಡಿಸ್ಕೋತೀನಿ. ಸ್ಕ್ರಿಪ್ಟ್ ಬಂದಾಗ ನಾನು ಸ್ಕ್ರಿಪ್ಟ್ ಮಾಡ್ಕೊಡ್ಬೋದು, ಭಟ್ರು ಡೈರೆಕ್ಟ್ ಮಾಡ್ಬೋದು, ಅಥವಾ ಸೂರಿ ಡೈರೆಕ್ಟ್ ಮಾಡ್ಬೋದು. ಇದು ಯಾರು ಯಾವ್ಯಾವ ವಿಭಾಗಗಳನ್ನ ನಿರ್ವಹಿಸ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ಅದು ನಿಜವಾಗ್ಲೂ ಡೈರೆಕ್ಟ್ ಸ್ಪೆಷಲ್ ಆಗಿದೆ ಮೂರು ಜನ. ಅದು ನಿಜವಾಗ್ಲೂ ಡೈರೆಕ್ಟ್, ಖಂಡಿತವಾಗಿ. ಥ್ಯಾಂಕ್ ಯು ಗುರುಜಿ. ಸೊ ನಿಮ್ಮ ಈ ಹೊಸ ಪ್ರಯತ್ನ, ನೀವು ಪ್ರತಿ ಸಿನಿಮಾದಲ್ಲೂ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡ್ತಾ ಇರ್ತೀರ. ಸೊ ನಿಮ್ಮ ಚಂಪಾಕಲಿ ಮೂಲಕ ಇನ್ನೊಂದು ಏನು ಮಾಡ್ತಾ ಇದ್ದಾರೆ, ಆಲ್ ದಿ ಬೆಸ್ಟ್. ಖಂಡಿತ, ಥ್ಯಾಂಕ್ ಯು. ಬಾಲಿವುಡ್ನಲ್ಲಿ ಐಟಮ್ ಸಾಂಗ್ಗಳ ದೊಡ್ಡ ಟ್ರೆಂಡೇ ಇದೆ. ಅಂದರೆ ಇತ್ತೀಚೆಗೆ ಐಟಮ್ ಸಾಂಗ್ಗಳು ಒಂದರ ಮೇಲೊಂದು ಬಂದು ಹಿಟ್ ಆಗ್ತಾ ಇವೆ. ಆದರೆ ಸ್ಯಾಂಡಲ್ವುಡ್ನಲ್ಲಿ ರಮ್ಯಾ ಅಭಿನಯದ ಊರಿಗೊಬ್ಳೆ ಪದ್ಮಾವತಿ ಮತ್ತು ರಾಗಿಣಿಯ ತುಪ್ಪ ಬೇಕಾ ತುಪ್ಪ ಹಾಡಿನ ನಂತರ ಯಾವ ಹಾಡುಗಳು ಆ ಮಟ್ಟಕ್ಕೆ ಹಿಟ್ ಆಗಲಿಲ್ಲ. ಸೊ ಈಗ ಗುರುಪ್ರಸಾದ್ ಅವರು ತಮ್ಮ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾದಲ್ಲಿ ಒಂದು ಚಂಪಾಕಲಿ ಎನ್ನುವಂಥ ಹಾಡಿನ ಮೂಲಕ ಒಂದು ಹೊಸ ಟ್ರೆಂಡನ್ನು ಹುಟ್ಟಾಗ್ತಾ ಇದ್ದಾರೆ. ಇದು ಡೈರೆಕ್ಟರ್ ಸ್ಪೆಷಲ್. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಅಶೋಕ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.